ಯಾವುದೇ ಪಟ್ಟಣ ನಗರದ ಅಭಿವೃದ್ಧಿಗಳು ಮತ್ತು ಆ ನಗರದ ಸ್ವಚ್ಛತೆ ಅಂದ್ರೆ ಪುರಸಭೆಯ ಆಡಳಿತದ ಮೇಲೆ ಅವಲಂಬಿಸಿರುತ್ತದೆ. ಆದರೆ ಹುಕ್ಕೇರಿಯ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರ ನಡುವೆ ಮುಸುಕಿನ ಗುದ್ದಾಟವಿದೆ. ಆಡಳಿತ ಪಕ್ಷದ ಸದಸ್ಯರು ಎರಡು ಮೂರು ಗುಂಪುಗಳಾಗಿದ್ದಾರೆ. ಒಂದು ಬಣಕ್ಕೆ ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಮತ್ತೊಂದು ಬಣಕ್ಕೆ ಪುರಸಭೆ ಸದಸ್ಯ ರಾಜೇಶ್ ಮುನ್ನೋಳಿ, ಮಗದೊಂದು ಬಣಕ್ಕೆ ನಾಮನಿರ್ದೇಶಿತ ಸದಸ್ಯರೊಬ್ಬರು. ಹೀಗೊಂದು ಚರ್ಚೆ ಪಟ್ಟಣದಲ್ಲಿ ತೀವ್ರವಾಗಿದೆ. ಈ ಮಧ್ಯೆ ಮೂರ್ನಾಲ್ಕು ಸದಸ್ಯರನ್ನೊಳಗೊಂಡಂತ ಅತೃಪ್ತರ ಬಣವೊಂದು ಹುಟ್ಟಿಕೊಂಡಿದೆ. ಪರಸ್ಪರರ ಉತ್ತರ ದಕ್ಷಿಣ ಧ್ರುವಗಳಂತೆ ಎರಡು ಬಣಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿವೆ ಎನ್ನುತ್ತಾರೆ ಪುರಸಭೆಯ ಆಳ ಅಗಲವನ್ನು ಬಲ್ಲವರು. ಈ ಬಣ ರಾಜಕಾರಣಕ್ಕೆ ಅಧ್ಯಕ್ಷ ಗಾದಿಗೆ ನಡೆದಂತ ಅಚ್ಚರಿಯ ಬೆಳವಣಿಗೆ ಮತ್ತು ಸ್ಥಾಯಿ ಸಮಿತಿ ರಚನೆಯಾಗದಿರುವುದೇ ಕಾರಣ ಎನ್ನುವುದು ಬಹಿರಂಗ ಸತ್ಯವಾಗಿದೆ. ಒಟ್ಟು 23 ಸದಸ್ಯ ಬಲದ ಪುರಸಭೆಯಲ್ಲಿ ಕಾಂಗ್ರೆಸ್ 12, ಬಿಜೆಪಿ 8 ಹಾಗೂ 3 ಪಕ್ಷೇತರರು ಆಯ್ಕೆಯಾಗಿದ್ದರು. ಕಾಂಗ್ರೆಸ್ಗೆ ಬಹುಮತವೂ ಇತ್ತು. 2020 ಅಕ್ಟೋಬರ್ 28ರಂದು ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕ್ಷೇತ್ರದ ಶಾಸಕರಾಗಿದ್ದ ಉಮೇಶ್ ಕತ್ತಿ ಅವರ ರಾಜಕೀಯ ತಂತ್ರಗಾರಿಕೆಯ ಪರಿಣಾಮ ಕಾಂಗ್ರೆಸ್ಗೆ ಅಧಿಕಾರ ತಪ್ಪಿತು. ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿದ ಎಕೆ ಪಾಟೀಲ್ ಅಧ್ಯಕ್ಷರಾಗಿ ಮತ್ತು ಪಕ್ಷೇತರ ಅಭ್ಯರ್ಥಿ ಆನಂದ್ ಗಂಧ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಬಿಜೆಪಿ 8 ಸದಸ್ಯರು ಸೇರಿದಂತೆ ಕಾಂಗ್ರೆಸ್ನ 11 ಸದಸ್ಯರು ಎಕೆ ಪಾಟೀಲರಿಗೆ ಮತ ಹಾಕಿದ್ರು. ಹಾಗೆ ಪಕ್ಷೇತರರಾಗಿ ಗೆಲುವು ಸಾಧಿಸಿದ್ದ ಆನಂದ್ ಗಂಧ್ ಅವರು ಬಿಜೆಪಿ, ಕಾಂಗ್ರೆಸ್ ಮತ್ತು ಉಮೇಶ್ ಕತ್ತಿ ಬೆಂಬಲದಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಈ ಮೂಲಕ ಬಿಜೆಪಿ ಬಲವು ಪುರಸಭೆಯಲ್ಲಿ ಹೆಚ್ಚಿತು. ಹುಕ್ಕೇರಿ ಪುರಸಭೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಬೆಂಬಲಿತರು ಅಧ್ಯಕ್ಷರಾದರು. ಇದೆಲ್ಲವೂ ಕೂಡ ಇತಿಹಾಸ. ನಾಟಕೀಯ ಬೆಳವಣಿಗೆಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿ ಕಾಂಗ್ರೆಸ್ನಿಂದ ಹೈಜಾಕ್ ಆಗಿ ಅಧಿಕಾರಕ್ಕೆ ಬಂದಂತಹ ವಲಸಿಗರು ಮತ್ತು ಮೂಲ ಬಿಜೆಪಿ ಸದಸ್ಯರಲ್ಲಿ ಈಗ ಗುಂಪುಗಾರಿಕೆ ಜೋರಾಗಿದೆ ಎನ್ನುವ ಮಾತುಗಳಿವೆ. ಇದನ್ನು ಪುರಸಭೆ ಸದಸ್ಯರೇ ಒಪ್ಪುವರು, ಆದರೆ ಬಹಿರಂಗವಾಗಿ ಹೇಳಲು ಹಿಂಜರಿಯುತ್ತಾರೆ. ಹುಕ್ಕೇರಿಯಲ್ಲಿ ಕತ್ತಿ ಸಹೋದರರೇ ಬಿಜೆಪಿ ಹೈಕಮಾಂಡ್ ಇದ್ದಂತೆ ಎಕೆ ಪಾಟೀಲ್ ಹಾಗೂ ರಾಜೇಶ್ ಮುನ್ನೋಳಿ ಇಬ್ಬರು ಕತ್ತಿ ಸಹೋದರರ ಆಪ್ತವಲಯದಲ್ಲಿದ್ದಾರೆ. ಇತ್ತೀಚೆಗೆ ಅಕಾಲಿಕವಾಗಿ ನಿಧನರಾದ ಸಚಿವ ಉಮೇಶ್ ಕತ್ತಿ ಹಾಗೂ ಮಾಜಿ ಸಂಸದರೂ ಆದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರಿಗೂ ಆಡಳಿತ ಪಕ್ಷದ ಸದಸ್ಯರ ನಡುವಿನ ಮುಸುಕಿನ ಗುದ್ದಾಟದ ಬಗ್ಗೆ ತಿಳಿದಿತ್ತು ಎನ್ನುತ್ತಾರೆ ಬಿಜೆಪಿಯ ಮುಖಂಡರು ಮತ್ತು ಆಡಳಿತ ಪಕ್ಷದ ಸದಸ್ಯರು. ವಿವಿಧ ಸ್ಥಾಯಿ ಸಮಿತಿಗಳ ರಚನೆಗೆ ಮೀನಾ ಮೇಷ ಒತ್ತುವರಿ ತೆರವು ಕಾರ್ಯಾಚರಣೆ, ಸದಸ್ಯರಿಗೆ ಅನುದಾನದ ಅಸಮರ್ಪಕ ಹಂಚಿಕೆ, ಪುರಸಭೆ ಸಮೀಪದಲ್ಲಿಯೇ ಬಹುರಾಷ್ಟ್ರೀಯ ಕಂಪನಿಯ ಬಟ್ಟೆ ಅಂಗಡಿ ಆರಂಭದ ವಿಚಾರ ಮತ್ತು ಅಧಿಕಾರ ವಲಯದೊಂದಿಗಿನ ವಿದ್ಯಮಾನಗಳು ಸಹ ಪುರಸಭೆ ಆಡಳಿತ ಪಕ್ಷದ ಸದಸ್ಯರ ನಡುವೆ ಗಿರಿಕಿ ಹೊಡೆಯುತ್ತಿವೆ. ಈ ನಡುವೆ ಕ್ರಯದ ಖಾತೆಗಳನ್ನು ಮಾಡಿಕೊಡುವಂತೆ ಆಗ್ರಹಿಸಿ ಸಾಮಾನ್ಯ ಸಭೆಗಳಲ್ಲಿ ಆಡಳಿತ ಪಕ್ಷದ ಸದಸ್ಯರೇ ಧ್ವನಿ ಎತ್ತಿದ್ದರು. ಪುರಸಭೆ ಮುಂಭಾಗ ಧರಣಿ ನಡೆಸುವ ಎಚ್ಚರಿಕೆ ನೀಡಿದ್ರು. ಈ ಎಲ್ಲ ವಿದ್ಯಮಾನಗಳು ಪುರಸಭೆ ಆಡಳಿತ ಪಕ್ಷವಾದ ಬಿಜೆಪಿ ಸದಸ್ಯರಲ್ಲಿ ಒಮ್ಮತವಿಲ್ಲ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತಿವೆ. ಈ ಶೀತಲ ಸಮರ ಆಗಾಗ ಪುರಸಭೆ ಸಾಮಾನ್ಯ ಸಭೆಗಳಲ್ಲಿ ಸ್ಫೋಟವಾಗುತ್ತದೆ. ಆಂತರಿಕವಾಗಿ ಮುಸುಕಿನ ಗುದ್ದಾಟ ಹೆಚ್ಚಾಗುತ್ತಲೇ ಇದೆ ಎನ್ನುತ್ತವೆ ಪುರಸಭೆ ಮೂಲಗಳು. ಸದಸ್ಯರ ನಡುವಿನ ಈ ಶೀತಲ ಸಮರ ಅಧಿಕಾರಿಗಳನ್ನು ಅಡಕತ್ತರಿಯಲ್ಲಿ ಸಿಲುಕಿಸಿದೆ.